ಗಡ್ಡರತ್ರನೇ ಹೇಳಲ್ಲ, ಲೇಟ್ ಆದಂಗೆಲ್ಲ ಅಡ್ವಾನ್ಸ್ ಸ್ಟೇಜ್ ಆಗ್ಬಿಡುತ್ತೆ. ಕ್ಯಾನ್ಸರ್ ಸೆಲ್ಸ್ನ ಕೊಲ್ಲೋದಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಉಪ್ಪಳ ಅಂತ, ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಆ್ಯಂಡ್ ಡೈರೆಕ್ಟರ್ ಆಫ್ ದಿ ಟ್ರಸ್ಟ್ ಇನ್ ಹಾಸ್ಪಿಟಲ್ ಆ್ಯಂಡ್ ನಾರ್ತ್ ಬೆಂಗಳೂರು ಹಾಸ್ಪಿಟಲ್ ಬ್ಯಾಂಗ್ಳೂರು. ಯೂಶ್ವಲಿ ಏನಾಗುತ್ತೆ, ತುಂಬ ಗಡ್ಡೆ ಕಾಣಿಸೋದು, ಏನೋ ನಾರ್ಮಲ್ ಇರ್ಬೋದು ಅಂತ ಅದನ್ನು ನೆಗ್ಲೆಕ್ಟ್ ಮಾಡೋದು ಜಾಸ್ತಿ. ಆಮೇಲೆ ಇನ್ನೊಂದು ಹೆಣ್ಮಕ್ಳು ಏನತ್ರ ತೋರಿಸ್ಕೋಬೇಕು ಡಾಕ್ಟ್ರಿಗೆ, ಫಸ್ಟ್ ಆಫ್ ಆಲ್ ಅವರು ಮನೆಯಲ್ಲೇ ಹೇಳೋಕ್ಕೆ ಒಂಥರ ಮುಜುಗರ, ಗಂಡನ ಹತ್ರನೂ ಹೇಳಲ್ಲ. ಸೊ ಅದು ತುಂಬ ಅಡ್ವಾನ್ಸ್ ಆಗಿ ಸ್ಪ್ರೆಡ್ ಆದಮೇಲೆ ಅವಾಗ ತುಂಬ ತ್ರಾಸ ಆಗ್ತದೆ. ಅದರಿಂದ ಏನು ಆಮೇಲೆ ಸಿಂಪ್ಟಮ್ಸು ಕಮ್ಮಿ ಆಗ್ತಿಲ್ಲ ಅಂದರೆ ಅವಾಗ ಗೋ ಟು ಡಾಕ್ಟರ್. ಯಾವಾಗ ಲೇಟ್ ಆದಂಗೆಲ್ಲ ಅಡ್ವಾನ್ಸ್ ಸ್ಟೇಜ್ ಆಗಿಬಿಡುತ್ತೆ. ಸ್ಟೇಜ್ ಫೋರಲ್ಲಿ ಸರ್ವೈವಲ್ ಕಂಪ್ಲೀಟ್ ಕ್ಯೂರ್ ಆಗೋ ಚಾನ್ಸ್ ಕಮ್ಮಿ. ಫಾರ್ ಎಕ್ಸಾಂಪಲ್, ಈಗ ಒಬ್ಬರು ಸ್ಟೇಜ್ ಒನ್ನಲ್ಲಿ ಬಂದಿದ್ದಾರೆ, ಒಬ್ಬರು ಸ್ಟೇಜ್ ಫೋರಲ್ಲಿ ಬಂದಿದ್ದಾರೆ. ಸ್ಟೇಜ್ ಒನ್ನಲ್ಲಿ ಬಂದಿರೋ ಲೇಡೀಸು ಅವ್ರಿಗೆ ಆಲ್ಮೋಸ್ಟು 90% ಕ್ಯೂರ್ ಆಗೋ ಚಾನ್ಸಸ್ ಇದೆ. ಅಂದರೆ 5 ಇಯರ್ಸ್ ಸರ್ವೈವಲ್ ರೇಟ್ ಅಂತ ಕರಿತೀವಿ. 5 ವರ್ಷವರೆಗೆ 90 to 90 ಆಲ್ಮೋಸ್ಟ್ 95% ನಾರ್ಮಲ್ ಆಗಿರ್ತಾರೆ ಕ್ಯಾನ್ಸರ್ ಇರಲಾರ್ದಂಗೆ. ಅದೇ ಸ್ಟೇಜ್ ಫೋರ್ ಇಲ್ಲವರಲ್ಲಿ 5 ವರ್ಷಕ್ಕೆ ವಿತ್ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡ್ರು 30 to 40% ಮಾತ್ರ ಚೆನ್ನಾಗಿರ್ತಾರೆ. ಸೊ ಅಷ್ಟು ಡಿಫ್ರೆನ್ಸ್ ಇದೆ. ಅರ್ಲಿ ಸ್ಟೇಜಲ್ಲಿ ನಾವು ಪತ್ತೆ ಹಚ್ಚೋದು ತುಂಬ ಇಂಪಾರ್ಟೆಂಟ್ ಅದಕ್ಕಾಗಿ. ಸೊ ಬೇಸಿಕಲಿ ಬ್ರೀಫಾಗಿ ಕೀಮೋಥೆರಪಿ ಅಂದರೆ ಏನು, ಕೀಮೋಥೆರಪಿ ಅಂದರೆ ಏನು, ನಾವು ಕ್ಯಾನ್ಸರ್ ಸೆಲ್ಸ್ನ ಕೊಲ್ಲೋದಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ. ಬೇಸಿಕಲಿ ನಾವೀಗ ಫೀವರ್ ಆದರೆ ಆ್ಯಂಟಿಬಯೋಟಿಕ್ ತೊಗೊತೀವಿ, ಅದೇನು ಮಾಡ್ತೀವಿ, ಬ್ಯಾಕ್ಟೀರಿಯಾನ ಸಾಯಿಸೋದು. ಅದೇ ಥರ ಮೆಡಿಸಿನ್ಸು ಕ್ಯಾನ್ಸರ್ ಸೆಲ್ಸ್ನ ಸಾಯಿಸೋದಕ್ಕೆ ಕೊಡ್ತೀವಿ. ಅದು ಬೇಸಿಕ್ ಜನರಲ್ ಕೀಮೋಥೆರಪಿ ಅಂದರೆ. ಬಟ್ ಕೀಮೋಥೆರಪಿಯಲ್ಲಿ ಕೊಡೋ ಮೆಡಿಸಿನ್ಸ್ ಏನಿರ್ತವೆ, ಅದರ ಸಾವಿರಾರು ಡ್ರಗ್ಸ್ ಇದ್ದಾವೆ. ಬ್ರೆಸ್ಟ್ ಕ್ಯಾನ್ಸರ್ಲ್ಲೇ ಒಂದು 100 ಡ್ರಗ್ಸ್ ಇದ್ದಾವೆ. ಆ ಥರ ಒಂದೊಂದು ಕ್ಯಾನ್ಸರ್ಗೆ ಬೇರೆ ಬೇರೆ ಥರ ಮೆಡಿಸಿನ್ಸ್ ಕೊಡ್ತೀವಿ. ಅದ್ರ ಪ್ರಕಾರ ಕೊಡೋದು ಅಂದರೆ ಇಂಜೆಕ್ಷನ್ ಯಾವ ಥರ ಕೊಡ್ತೀವಿ, ಒಂದೇ ದಿವಸ ಕೊಡ್ತೀವ, 2 ಡೇಸ್ ಕೊಡ್ತೀವ, ಅದು ಚೇಂಜ್ ಆಗುತ್ತೆ. ಆಮೇಲೆ ಶೆಡ್ಯೂಲ್ಸು, ಎಷ್ಟು ಸೈಕಲ್ ಕೊಡ್ತೀವಿ, ಒಂದು ಸರಿ ಕೊಡ್ತೀವಿ, ಯೂಶ್ವಲ್ ಒಂದು ಸೈಕಲ್ ಅಂತ ಕರಿತೀವಿ. ಜನ್ರಲ್ಲಿ ಒಂದು ಸರಿ ಕೀಮೋಥೆರಪಿ ಅಂದರೆ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಇಂಜೆಕ್ಷನ್ಸ್ ಹೋಗುತ್ತೆ. ಅದಾದಮೇಲೆ 3 ವೀಕ್ ರೆಸ್ಟ್ ಕೊಡ್ತೀವಿ, 3 ವೀಕ್ ಆದಮೇಲೆ ಸೆಕೆಂಡ್ ಸೈಕಲ್ ಕೊಡ್ತೀವಿ. ಸೊ ಮೆಡಿಸಿನ್ ಸ್ವಲ್ಪ ಚೇಂಜಸ್ ಇರುತ್ತೆ. ಓವರ್ ಆಲ್ ಕೀಮೋಥೆರಪಿ ಅಂದರೆ ಸೇಮು, ಡ್ರಗ್ಸು ಬೇರೆ ಬೇರೆ ಕ್ಯಾನ್ಸರಲ್ಲಿ ಬೇರೆ ಬೇರೆ ಥರ ಡ್ರಗ್ಸ್ ಎಫೆಕ್ಟ್ ಆಗ್ತವೆ.